सर नमस्ते शुभोदय नमस्ते सर नमस्ते शुभोदय ಹೇಳಿ ಸರ್ ಸರ್ ನಾವು ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ಕರ್ನಾಟಕ ಸಿಂಹಗರ್ಜನ ವೇದಿಕೆ ರಾಜ್ಯಾಧ್ಯಕ್ಷರು ನೀವು ಸಬೀನ ವ್ಯವಸ್ಥಾಪಕರಲ್ವಾ ಸರ್ ಹೇಳಿ ಸಬೀನ ಪೌಡರ್ ಹಾ ಹೇಳಿ ಸರ್ ಹೇಳಿ ಸರ್ ಸರ್ ಏನು ಇಲ್ಲ ನಮ್ದೊಂದು ಕೋಳಿ ಫಾರ್ಮ್ ಎರಡಿದೆ 100-200 ಪ್ಯಾಕೆಟ್ ಉಪಯೋಗಿಸ್ತಾ ಇದ್ದೀವಿ ಒಂದು ತಿಂಗಳಿಗೆ ತುಂಬಾ ಚೆನ್ನಾಗಿದೆ ಜಿಡ್ಡೆಲ್ಲ ಹೋಗ್ತಾ ಇದೆ ಅದರಲ್ಲಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಮನೆಯಲ್ಲೂ ಅದು ಉಪಯೋಗಿಸೋದು ಮದುವೆ ಮನೆಗೆ ಹೋದ್ರು ಭಟ್ರು ಸಬೀನಾನೇ ತಕೊಂಡ್ ಬನ್ನಿ ಅಂತ ನಿಮ್ದೇ ಕಂಪನಿ ಹೇಳೋದು ನಮ್ಗೆ ಬೇರೆದ್ ಹೇಳಲ್ಲ ಚೆನ್ನಾಗಿದೆ ಆದರೆ ನಮಗೊಂದು ಬೇಜಾರು ಏನಂದ್ರೆ ಮಾಲೂರಲ್ಲಿ ತಯಾರಾಗತಕ್ಕಂತ ವಸ್ತು ಮೇಲೆ ಕನ್ನಡನೇ ಇಲ್ವಲ್ಲ ಸರ್ ಕನ್ನಡ ಇದೆ ಸರ್ ಹಿಂದ್ಗಡೆ ಇಲ್ಲ ಸರ್ ನನ್ನ ಹತ್ರ ಒಂದು 4 ಬ್ಯಾಗ್ ತಂದಿದ್ದೀವಿ ಒಂದು ಎಷ್ಟಿದ್ಯಾ 20 ಡಜನ್ ಏ 50 ಡಜನ್ 100-120 ಪ್ಯಾಕೆಟ್ ತಂದಿದ್ದಾರೆ ಸರ್ ಕರೆಕ್ಟ್ ಕರೆಕ್ಟ್ ನೀವ್ ಹೇಳೋದು ಸತ್ಯ ಬಿಕಾಸ್ ಇದು ಏನು ಅಂದ್ರೆ ನ್ಯಾಷನಲ್ ಪ್ರಾಡಕ್ಟ್ ಇರೋದ್ರಿಂದ ಎಲ್ಲಾ ಸ್ಟೇಟ್ ಗಳು ಕಳ್ಸೋದ್ರಿಂದ ಇಂಗ್ಲಿಷ್ ಅಲ್ಲಿ ಬಂದು ಪ್ರಿಂಟ್ ಆಗಿದೆ ಸರ್ ಸರ್ ಇನ್ಮೇಲಾದ್ರೂ ನಮಗೋಸ್ಕರ ಯಾಕಂದ್ರೆ ನಾವು ಪುರಾತನ ಕಾಲದಿಂದ ಉಪಯೋಗಿಸ್ತಾ ಇದೀವಿ ಮುಂದೆನೂ ಉಪಯೋಗಿಸ್ಬೇಕು ನಿಮ್ಮದು ನಿಮ್ಮ ವಸ್ತುಗಳನ್ನ ನಾವು ಆದ ಕಾರಣದಿಂದ ಒಂದು ಕಡೆ ಅದು ಇರ್ಲಿ ಇಂಗ್ಲಿಷು ಇರ್ಲಿ ವ್ಯವಹಾರಿಕ ಭಾಷೆ ನಮ್ಮ ತಾಯಿ ಭಾಷೆನ ಒಂದು ಕಡೆ ಹಾಕಿದ್ರೆ ಅದ್ರ ಮೇಲಿರೋ ಅಕ್ಷರಗಳು ಗೊತ್ತಾಗ್ತದೆ ಇಷ್ಟು ದಿವಸ ನಮ್ಗೆ ಗೊತ್ತೇ ಇಲ್ಲ ಎಲ್ಲಿ ತಯಾರಾಗ್ತಾ ಇದೆ ಅಂತ ನಮ್ಮ ವೀರ ಕನ್ನಡಿಗರಿರುವ ಮೈಯು ಮಾಲೂರಲ್ಲಿ ತಯಾರಾಗತಕ್ಕಂತ ವಸ್ತು ಇದು ನಮ್ಮ ಮನವಿ ಏನಪ್ಪ ಅಂದ್ರೆ ನೀವು ಒಂದು ಕಡೆ ಕನ್ನಡ ಮಾಡಿದ್ರೆ ನಾವೇ ಉಚಿತವಾಗಿ ಅಡ್ವರ್ಟೈಸ್ ಕೊಟ್ಟು ಇನ್ನೂ ಹೆಚ್ಚಿಗೆ ಉಪಯೋಗಿಸಕ್ ನಮ್ಗೆ ಪ್ರೇರಣೆ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಆಯ್ತು ನಾನು ಈ ಸಲ ಮ್ಯಾನೇಜ್ಮೆಂಟ್ ಅಲ್ಲಿ ಮೀಟಿಂಗ್ ಅಲ್ಲಿ ಮಾತಾಡ್ತೀನಿ ಸರ್ ಮಾತಾಡೋದಲ್ಲ ಸರ್ ನೀವು ದಯವಿಟ್ಟು ಜನವರಿ ಕೊಡುಗೆಯಾಗಿ ಕನ್ನಡ ಮಾಡಿ ಸರ್ ಆದಷ್ಟು ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಮಾತಾಡ್ತೀನಿ ಸರ್ ಧನ್ಯವಾದಗಳು ಸರ್ ನಮ್ಮ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಆಶ್ವಾಸನೆ ಕೊಟ್ಟಿದ್ದ ಕನ್ನಡಿಗ ನಾನು ಕನ್ನಡಿಗ ನಂದು ತುಂಬಾ ಆಸೆ ಬಂದೆ ಸರ್ ತಮ್ಮ ಹೆಸರು ಶ್ರೀನಾಥ್ ಸರ್ ಸರ್ ಶ್ರೀನಿವಾಸ್ ಅವ್ರೆ ಇವತ್ತು ಹನುಮ ಜಯಂತಿ ದೇವಸ್ಥಾನದಲ್ಲೇ ಇದ್ದೀವಿ ನಿಮಗೆ ಹನುಮ ಜಯಂತಿ ಆರ್ಥಿಕ ಶುಭಾಶಯಗಳು ಇನ್ನು ಪ್ರಜ್ವಲ ಬೆಳೆಯಲಿ ನಮ್ಮ ಕನ್ನಡಿಗರ ವಸ್ತುಗಳ ಕಂಪನಿ ಆಯ್ತು ಸರ್ ನಮಸ್ತೆ ನಮಸ್ತೆ ಸರ್